ಕುಂತಿದೇವಿ ಸೂರ್ಯದೇವರನ್ನು ಪ್ರಾರ್ಥಿಸಿದರಿಂದಾಗಿ ಕರ್ಣ ಜನಿಸಿದ. ಹಾಗಾಗಿ ಕರ್ಣ ಸೂರ್ಯಪುತ್ರ. ಹಾಗೆಯೇ ಇಂದ್ರನ ವರದಿಂದಾಗಿ ಜನಿಸಿದ ಅರ್ಜುನ ಇಂದ್ರಪುತ್ರನಾದ. ಸೂರ್ಯದೇವರು ಹಾಗೂ ಇಂದ್ರದೇವರಿಗೆ ಅವರವರ ಮಕ್ಕಳೇ ಯುದ್ಧದಲ್ಲಿ ಗೆಲ್ಲಬೇಕೆಂಬ ಬಯಕೆ ಇತ್ತು. ಹೀಗೆ ಒಂದು ದಿನ ರಾತ್ರಿ ಕರ್ಣ ಗಾಢವಾಗಿ ನಿದ್ರಿಸುತ್ತಿರುವಾಗ ಒಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಸೂರ್ಯದೇವರು ಕರ್ಣನೊಂದಿಗೆ, ನಾಳೆ ನಿನ್ನ ಬಳಿ ಒಬ್ಬ ಬ್ರಾಹ್ಮಣ ಬಂದು ನಿನಗೆ ರಕ್ಷಾ ಕವಚವಾಗಿರುವಂತಹ ಕವಚ ಕುಂಡಲಗಳನ್ನು ನಿನ್ನ ಬಳಿ ದಾನ ಬೇಡುತ್ತಾನೆ. ಅವನು ಬೇರಾರೂ ಅಲ್ಲ, ಸಾಕ್ಷಾತ್ ಇಂದ್ರದೇವರು. ಯುದ್ಧದಲ್ಲಿ ಅವನ ಮಗ ಅರ್ಜುನನನ್ನು ಗೆಲ್ಲಿಸುವುದಕ್ಕಾಗಿ ಸಂಚು ರೂಪಿಸಿದ್ದಾನೆ. ನೀನು ಕವಚ ಕುಂಡಲಗಳನ್ನು ಇಂದ್ರನಿಗೆ ದಾನ ಮಾಡಿದರೆ ಯುದ್ಧದಲ್ಲಿ ಅರ್ಜುನ ಗೆಲ್ಲುತ್ತಾನೆ. ಆದ್ದರಿಂದ ನೀನು ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನ ಕವಚ ಕುಂಡಲಗಳನ್ನು ದಾನ ಮಾಡಬೇಡ. ನಾಳೆ ಆ ಬ್ರಾಹ್ಮಣ ವೇಷದಲ್ಲಿ ಬರುವ ಇಂದ್ರನನ್ನು ತಿರಸ್ಕರಿಸು ಎನ್ನುತ್ತಾರೆ. ಆಗ ಕರ್ಣ, ಪಿತೃವರ್ಯ, ದಾನ ಬೇಡಿದವರನ್ನು ಹೇಗೆ ತಿರಸ್ಕರಿಸಲಿ? ಅದರಲ್ಲೂ ಅವರು ಸಾಕ್ಷಾತ್ ದೇವತೆಗಳ ರಾಜನಾದ ಇಂದ್ರದೇವರು. ಆದರೆ ಕುಮಾರ, ನೀನು ಕವಚಕುಂಡಲಗಳನ್ನು ದಾನ ಮಾಡಿದರೆ ನಿನಗಿರುವ ತೇಜಸ್ಸು ಕಡಿಮೆಯಾಗುತ್ತದೆ, ನಿನ್ನ ಶಕ್ತಿ ಕ್ಷೀಣಿಸುತ್ತದೆ. ಆಗ ನೀನು ಹೇಗೆ ಶತ್ರುಗಳನ್ನು ಸೋಲಿಸಬಲ್ಲೆ ಎಂದು ಸೂರ್ಯದೇವರು ಪ್ರಶ್ನಿಸಿದರು. ಅದಕ್ಕೆ ಕರ್ಣ, ನಾನು ಪರಶುರಾಮರ ಬಳಿ ಅಸ್ತ್ರವಿದ್ಯೆ ಶಸ್ತ್ರವಿದ್ಯೆಗಳನ್ನು ಕಲಿತಿದ್ದೇನೆ. ಅವುಗಳನ್ನು ಬಳಸಿ ಹೇಗೋ ಯುದ್ಧ ಗೆಲ್ಲುತ್ತೇನೆ. ಆದರೂ ನನ್ನ ಶಕ್ತಿ ನನ್ನ ಕವಚಕುಂಡಲಗಳಲ್ಲಿಲ್ಲ, ನನ್ನೊಳಗಿದೆ. ಆದರೆ ನನ್ನ ಬಳಿ ದಾನ ಬೇಡಿ ಬಂದವರನ್ನು ನಾನು ತಿರಸ್ಕರಿಸಲಾರೆ ಎನ್ನುತ್ತಾನೆ. ಅದಕ್ಕೆ ಸೂರ್ಯದೇವರು, ಕುಮಾರ, ನನಗೆ ನಿನ್ನ ಮೇಲಿರುವ ಪ್ರೀತಿಯಿಂದ ನಿನ್ನನ್ನು ಎಚ್ಚರಿಸಲು ಬಂದಿದ್ದೇನೆ. ಮತ್ತೆ ಇನ್ನೊಂದು ಬಾರಿ ಯೋಚಿಸು. ನೀನೊಂದು ವೇಳೆ ಕವಚಕುಂಡಲಗಳನ್ನು ದಾನ ಮಾಡಿದರೆ ಆಪತ್ತಿಗೆ ಸಿಲುಕುತ್ತೀಯ. ಆಗ ಕರ್ಣ, ಪಿತೃವರ್ಯರೇ, ನಿಮ್ಮ ಉಪದೇಶಕ್ಕೆ ಧನ್ಯವಾದಗಳು. ನಿಮಗೆ ನನ್ನ ಮೇಲಿರುವ ಪ್ರೀತಿಗೆ ನಾನು ಚಿರಋಣಿ. ಆದರೆ ನನ್ನ ಬಳಿ ಇರುವ ವಸ್ತುಗಳನ್ನು ಬೇಡಿದವರಿಗೆ ನೀಡದೆ ತಿರಸ್ಕರಿಸುವುದು ನನ್ನಿಂದ ಅಸಾಧ್ಯ. ಸೂರ್ಯದೇವರು ಎಷ್ಟೇ ಪ್ರಯತ್ನಿಸಿದರೂ ಸಹ ಕರ್ಣನ ಮನಸ್ಸು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಸರಿ ಕುಮಾರ, ನೀನು ಹುಷಾರು ಎಂದು ಹೇಳಿ ಸೂರ್ಯದೇವರು ಮಾಯವಾದರು. ಸೂರ್ಯೋದಯವಾಯಿತು. ಕರ್ಣ ನಿದ್ರೆಯಿಂದೆದ್ದ. ಇತ್ತ ಸ್ವರ್ಗದಲ್ಲಿ ಇಂದ್ರದೇವ, ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಮಗ ಅರ್ಜುನನನ್ನು ಕರ್ಣ ತಪ್ಪದೇ ಸೋಲಿಸುತ್ತಾನೆಂದು ಚಿಂತಿಸುತ್ತಾ, ಹೇಗೆ ಇದರಿಂದ ತಪ್ಪಿಸುವುದೆಂದು ಯೋಚಿಸುತ್ತಾ ಅತ್ತ ಇತ್ತ ತಿರುಗಾಡುತ್ತಾ ಉಪಾಯ ಹುಡುಕುತ್ತಿದ್ದಾರೆ. ಹಠಾತ್ತನೆ ಇಂದ್ರನಿಗೆ ಒಂದು ಉಪಾಯ ಹೊಳೆಯಿತು. ಕರ್ಣನಿಗೆ ಹೇಗೋ ದಾನಗುಣ ಬಹಳ ಹೆಚ್ಚೆಂಬ ವಿಷಯ ಇಂದ್ರನಿಗೆ ತಿಳಿದಿತ್ತು. ಹಾಗಾಗಿ ಮಾರನೆಯ ದಿನ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಕರ್ಣನ ಬಾಗಿಲಿನ ಬಳಿ ಧಾವಿಸಿ, ಭವತೀ ಭಿಕ್ಷಾನ್ ದೇಹಿ ಎಂದು ಕೇಳಿದ. ಹೊರಬಂದ ಕರ್ಣ ಬ್ರಾಹ್ಮಣನೊಂದಿಗೆ, ಮಹಾಶಯರೇ, ನಿಮಗೆ ಎಂತಹ ಭಿಕ್ಷೆ ಬೇಕು? ನಿಮ್ಮ ಕುಮಾರನ ವಿದ್ಯಾಭ್ಯಾಸಕ್ಕೆ 100 ಚಿನ್ನದ ನಾಣ್ಯಗಳು ಬೇಕೇ? ಇಲ್ಲ, ನಿಮ್ಮ ಕುಮಾರಿಯ ವಿವಾಹಕ್ಕಾಗಿ 1000 ಚಿನ್ನದ ನಾಣ್ಯಗಳು ಬೇಕೇ? ಅಥವಾ ನೀವು ಜೀವನ ಸಾಗಿಸಲು ಹಸುಗಳು ಬೇಕೇ ಎಂದು ಕೇಳಿದ ಕರ್ಣ. ಅದಕ್ಕೆ ಆ ಬ್ರಾಹ್ಮಣ, ನನಗೆ ನೀವು ಹೇಳಿದಂಥ ಯಾವುದೇ ಭಿಕ್ಷೆ ಅವಶ್ಯಕತೆ ಇಲ್ಲ, ನಿನ್ನ ಕವಚ ಕುಂಡಲಗಳು ಬೇಕು ಎಂದರು. ಆ ಮಾತು ಕೇಳಿದೊಡನೆ ಕರ್ಣನಿಗೆ ತನ್ನ ಕನಸು ನೆನಪಾಯಿತು. ಸೂರ್ಯದೇವರು ಹೇಳಿದ ಹಾಗೆ ಇವರು ಸಾಕ್ಷಾತ್ ಇಂದ್ರದೇವರೇ ಎಂದು ಖಚಿತಪಡಿಸಿಕೊಂಡು, ಮಹಾಶಯ, ನನ್ನ ಕವಚ ಕುಂಡಲಗಳನ್ನು ನೀವೇನು ಮಾಡಿಕೊಳ್ಳುತ್ತೀರಿ? ಅದರಲ್ಲೂ ನೀವೊಬ್ಬ ಬ್ರಾಹ್ಮಣ, ನೀವು ಯುದ್ಧ ಮಾಡುವಂತಿಲ್ಲ. ನಿಮಗೆ ಬೇಕಾದರೆ ನಾನು ಈ ಸಮಸ್ತ ಜಗತ್ತನ್ನು ಯುದ್ಧದಲ್ಲಿ ಗೆದ್ದು ನಿಮಗೆ ಸಮರ್ಪಿಸುತ್ತೇನೆ. ಇದು ನಿಮಗೊಪ್ಪಿಗೆಯೇ? ಎಂದ ಕರ್ಣ. ಅದಕ್ಕೆ ಇಂದ್ರ, ಇಲ್ಲ ಕರ್ಣ, ನನಗೆ ಈ ಭೂಮಿಯ ಅವಶ್ಯಕತೆಯೇ ಇಲ್ಲ. ನನಗೆ ವಾಸಿಸಲು ಬೇರೆ ಸ್ಥಳವೇ ಇದೆ. ನನಗೆ ಕೇವಲ ನಿನ್ನ ಕವಚ ಕುಂಡಲಗಳನ್ನು ನೀಡು. ಈಗ ಹೇಳು, ಕೊಡಬಲ್ಲಯ್ಯ ನೀನು? ನೀನಷ್ಟು ದಾನವಂತನ ಎಂದರು ಇಂದ್ರ. ಆ ಮಾತಿಗೆ ಕರ್ಣ ಇಂದ್ರನನ್ನು ನೋಡಿ ಕೈಜೋಡಿಸಿ ನಮಸ್ಕರಿಸಿ, ನೀವು ಸಾಕ್ಷಾತ್ ಇಂದ್ರದೇವರೆಂದು ನನಗೆ ತಿಳಿದಿದೆ. ನಿಮ್ಮಂತ ಮಹಾನುಭಾವರೇ ನನ್ನ ಬಳಿ ದಾನ ಕೇಳಿದರೆ ನಾನು ಹೇಗೆ ನಿರಾಕರಿಸುತ್ತೇನೆ? ನಾನು ಧನ್ಯನಾದೆ ಎನ್ನುತ್ತಾ ಒಂದು ಕ್ಷಣವೂ ಯೋಚಿಸದೆ ಕರ್ಣ ತನ್ನ ಕವಚ ಕುಂಡಲಗಳನ್ನು ಕಿತ್ತು ಇಂದ್ರನಿಗೆ ದಾನ ನೀಡಿದ. ಆ ಕವಚ ಕುಂಡಲಗಳು ಸಹ ಕರ್ಣನ ದೇಹದ ಒಂದು ಭಾಗ. ಅದನ್ನು ಸೀಳಿದಾಗ ಕರ್ಣನ ದೇಹವೆಲ್ಲಾ ರಕ್ತದಿಂದ ತುಂಬಿತ್ತು. ಆದರೆ ಇಂದ್ರ ಅದಾವುದರ ಬಗ್ಗೆಯೂ ಯೋಚಿಸಲಿಲ್ಲ. ಅವನ ಮನಸ್ಸಿನಲ್ಲಿ ಕೇವಲ ಅರ್ಜುನ ಯುದ್ಧದಲ್ಲಿ ಗೆಲ್ಲಬೇಕೆಂಬುದಷ್ಟೇ ತುಂಬಿತ್ತು. ಇಂದ್ರ ಕರ್ಣನಿಗೆ ತನ್ನ ಬಗ್ಗೆ ಹೇಗೆ ತಿಳಿಯಿತೆಂದು ದಿವ್ಯ ದೃಷ್ಟಿಯಿಂದ ನೋಡಿದಾಗ
ಕರ್ಣನಿಗೆ ಬಂದಂತಹ ಕನಸಿನ ಬಗ್ಗೆ ತಿಳಿಯಿತು. ಆಗ ಆಶ್ಚರ್ಯಗೊಂಡ ಇಂದ್ರದೇವರು ಕರ್ಣನೊಂದಿಗೆ, ಕರ್ಣ, ಸೂರ್ಯದೇವರು ನನ್ನ ಬಗ್ಗೆ ನಿನಗೆ ಪೂರ್ತಿಯಾಗಿ ತಿಳಿಸಿದ್ದರೂ ಸಹ ನೀನು ದಾನ ನೀಡಲು ತಿರಸ್ಕರಿಸಲಿಲ್ಲ. ನೀನು ನಿಜಕ್ಕೂ ಧನ್ಯ. ದಾನ ವೀರ ಕರ್ಣನಂತೆ ಮೂರು ಲೋಕಗಳಲ್ಲೂ ನಿನ್ನ ಕೀರ್ತಿ ಪ್ರತಿಧ್ವನಿಸುವಂತೆ ನಿನ್ನನ್ನು ಆಶೀರ್ವದಿಸುತ್ತಿರುವೆ ಎಂದು ಹೇಳಿ ಕವಚ ಕುಂಡಲಗಳನ್ನು ಸೀಳಿದಾಗ ಕರ್ಣನ ದೇಹದ ಮೇಲಾದಂಥ ಗಾಯಗಳನ್ನೆಲ್ಲ ಮಾಯಗೊಳಿಸಿ ನಿನ್ನ ದಾನಗುಣಕ್ಕೆ ಮೆಚ್ಚಿ ನಾನು ವಾಸವಿ ಎನ್ನುವ ಶಕ್ತಿಯನ್ನು ನಿನಗೆ ವರವಾಗಿ ನೀಡುತ್ತಿದ್ದೇನೆ. ನೀನು ಆ ಶಕ್ತಿಯನ್ನು ಯುದ್ಧದಲ್ಲಿ ನಿನ್ನ ಶತ್ರು ಯಾರ ಮೇಲಾದರೂ ಬಳಸಿಕೊಳ್ಳಬಹುದು. ಈ ಅಸ್ತ್ರದಿಂದ ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನ ಶತ್ರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಈ ಶಕ್ತಿಯನ್ನು ಕೇವಲ ಒಂದೇ ಒಂದು ಬಾರಿ ಮಾತ್ರವೇ ನೀನು ಬಳಸಬಹುದೆಂದು ವಾಸವಿ ಶಕ್ತಿಯನ್ನು ಕರ್ಣನಿಗೆ ಪ್ರಸಾದಿಸಿ, ಇದು ಮಾತ್ರವಲ್ಲದೆ ನಿನಗೆ ಬೇರೇನಾದರೂ ಬೇಕಾದರೆ ಕೇಳು ಎಂದರು ಇಂದ್ರ. ಅದಕ್ಕೆ ಕರ್ಣ, ನನ್ನ ಬಳಿಯೇ ದಾನ ಬೇಡಿದವರ ಬಳಿ ನಾನೇನು ಬೇಡಲು ಸಾಧ್ಯ? ನನಗೇನೂ ಬೇಕಿಲ್ಲ. ನಿಮ್ಮ ಬಯಕೆ ಈಡೇರಿದೆಯಲ್ಲವೇ? ನೀವಿನ್ನು ಸಂತೋಷವಾಗಿ ಹೋಗಿ ಬನ್ನಿ ಎಂದು ಇಂದ್ರನನ್ನು ಕಳಿಸಿದ ಕರ್ಣ. ಇಂದ್ರ ತನ್ನ ಹೀನಾಯ ಕೃತ್ಯಕ್ಕೆ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟರು. ಸೂರ್ಯದೇವರು ಇಂದ್ರನ ದುಷ್ಟ ಸಂಚಿನ ಬಗ್ಗೆ ಹೆಚ್ಚರಿಸಿದ್ದರೂ ಸಹ ಕವಚ ಕುಂಡಲಗಳನ್ನು ಇಂದ್ರದೇವರಿಗೆ ದಾನ ಮಾಡಿದ ಕರ್ಣ. ಈ ಒಂದು ದಾನದಿಂದಲೇ ನಾವು ಕರ್ಣನನ್ನು ಇಂದ್ರನಿಗಿಂತಲೂ ಶ್ರೇಷ್ಠ ವ್ಯಕ್ತಿ ಎಂದು ಹೇಳಬಹುದು. ಮಗನಿಗಾಗಿ ಮೋಸ ಮಾಡಿದ ಇಂದ್ರ, ಆದರೆ ಮೋಸ ಹೋಗುತ್ತಿದ್ದಾನೆಂದು ತಿಳಿದೂ ಸಹ ದಾನ ಮಾಡಿದ ಕರ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.